ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರಿಗೆ ಸಾಕಷ್ಟು ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನುವಂತಹ ವಿಚಾರಗಳು ಮೇಲಿಂದ ಮೇಲೆ ಬಹಿರಂಗವಾಗ್ತಾನೆ ಬಂದಿದೆ. ಅವರು ಅರೆಸ್ಟ್ ಆದಾಗಿನಿಂದ ಹಿಡಿದು ಈವರೆಗೂ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ಲಾಗ್ತಾ ಇದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇತ್ತು. ಇತ್ತೀಚೆಗೆ ಅವರ ಒಂದು ಭಾವಚಿತ್ರ, ಒಂದು ಫೋಟೋ ಕೂಡ ಲೀಕ್ ಆಗುತ್ತೆ, ಅವ್ರ ಫೋಟೋ ಕೂಡ ವೈರಲ್ ಆಗುತ್ತೆ. ಒಬ್ಬ ನಟೋರಿಯಸ್ ರೌಡಿ ಶೀಟರ್ ಜೊತೆ ಕುಳಿತುಕೊಂಡು ಅವರು ಕೈಯಲ್ಲಿ ಸಿಗರೇಟ್ ಜೊತೆಗೆ ಟೀ ಕಪ್ ಅನ್ನ ಹಿಡ್ಕೊಂಡು ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡಿರೋದು ನೋಡಿದ್ರೆ ಅಂದ್ರೆ ಅಷ್ಟು ರಿಲ್ಯಾಕ್ಸ್ ಆಗಿದ್ದನ್ನ ನೋಡಿದ್ರೆ ಅವ್ರು ಎಷ್ಟು ಆರಾಮಾಗಿದ್ದಾರೆ, ಅವ್ರಿಗೆ ಬೇಕಾದಂತಹ ಎಲ್ಲಾ ಫೆಸಿಲಿಟೀಸ್ಗಳು ಅಲ್ಲಿ ಸಿಗ್ತಾ ಇದೆ ಅಂತಾನೆ ಅರ್ಥ. ಹೀಗಿರ್ಬೇಕಾದ್ರೆ ಬೇರೆ ಯಾರ್ಯಾರಿಗೆ ಇಲ್ಲಿ ಫೆಸಿಲಿಟಿ ಇದೇ ತರ ಸಿಗ್ತಾ ಇದೆ ಅನ್ನುವಂತಹ ಅನುಮಾನಗಳು, ಯಾಕೆಂದ್ರೆ ಈಗ ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು ಕೂಡ ಜೈಲಲ್ಲಿದ್ದಾರೆ, ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ. ಅವ್ರಿಗೂ ಕೂಡ ಇದೇ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅಲ್ಲಿ, ಅವ್ರಿಗೂ ಕೂಡ ಇದೇ ರೀತಿ ಅನುಕೂಲ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ದರ್ಶನ್ ರವರಿಗೆ ಜೈಲಿನಲ್ಲಿ ಸಿಗರೇಟ್ ಎಣ್ಣೆ ಎಲ್ಲ ಸಪ್ಲೈ ಆಗ್ತಾ ಇರೋದ್ರ ಬಗ್ಗೆ ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರಿಗೆ ಪ್ರಶ್ನೆ ಕೇಳಿದಾಗ ಈ ಬಗ್ಗೆ ತನಿಖೆಯನ್ನ ನಡೆಸಿ ಫ್ಯಾಕ್ಟ್ ಚೆಕ್ ಅನ್ನ ಮಾಡಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತೀವಿ, ಇದಕ್ಕೆ ಅದ ಸಪರೇಟ್ ಆಗಿ ಒಂದು ಸಮಿತಿಯನ್ನ ರಚಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಲ್ಲದೆ ಮತ್ತಷ್ಟು ಜನರನ್ನ ಅಮಾನತುಗೊಳಿಸುವ ಅವಶ್ಯಕತೆ ಬಿದ್ರೆ ಅದನ್ನು ಕೂಡ ಮಾಡಲಾಗುತ್ತೆ, IPS ಅಧಿಕಾರಿಗಳನ್ನ ನೇಮಿಸಿ ಅಲ್ಲಿ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ, ಇದೇ ರೀತಿ ಒಂದು ಅಚಾತುರ್ಯವನ್ನು ಮಾಡಿ ಅಥವಾ ಒಂದು ಕ್ರಿಮಿನಲ್ ಕೇಸ್ ನಲ್ಲಿ ಇರುವಂತಹ ಅಂದ್ರೆ ಏನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಎಂಬ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಜೈಲಲ್ಲಿದ್ದಾರೆ. ಅವರಿಗೂ ಕೂಡ ಇದೇ ತರಹದ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆಯಾ, ರಾಜಾತಿಥ್ಯ ಅವ್ರಿಗೂ ಕೂಡ ಸಿಗ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡಿದೆ. ದರ್ಶನ್ ರವರಿಗೆ ಸಿಗ್ತಾ ಇದೆ ಅಂದ್ರೆ ಅವ್ರಿಗೂ ಕೂಡ ಸಿಗ್ತಾ ಇರಬಹುದು, ಯಾಕೆಂದ್ರೆ ದರ್ಶನ್ ರವರ ಹಿಂದೆ ಕೇವಲ ಶಾಸಕರು ಸಂಸದರ ಬೆಂಬಲ ಇದೆ. ಆದ್ರೆ ಖುದ್ದು ಸಂಸದನಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಈ ತರಹದ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಥವಾ ಫೆಸಿಲಿಟಿ ಸಿಗ್ತಾ ಇದೆ ಅಂದ್ರೆ ಅಲ್ಲೇನು ಆಶ್ಚರ್ಯ ಇಲ್ಲ ಅನ್ಬಹುದು. ಪ್ರಜ್ವಲ್ ರೇವಣ್ಣ ಅವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ರು, ಆ ರೀತಿಯ ಚರ್ಚೆಗಳಿದೆ, ಬೇರೆಯವರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಈ ಬಗ್ಗೆ ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರಿಸನ್ನಲ್ಲಿ ಏನೆಲ್ಲ ನಡೀತಾ ಇದೆ, ದರ್ಶನ್ ಅವರ ವಿಚಾರ ಒಂದೇ ಅಲ್ಲ, ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತದೆ. ಅದಕ್ಕೆ ನಾನೀಗೊಂದು IPS ಆಫೀಸರ್ಸ್ನ ನೇಮಕ ಮಾಡಿ ಆ ಸಮಿತಿ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಅವರಿಗೆ ಎಂಟೈರ್ ಪ್ರಿಸನ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರಿಸನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ತಾ ಇದ್ದೀನಿ. ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾಂನಲ್ಲಿ ಅಲ್ಲೂ ಕೂಡ ಕೆಲವು ಲ್ಯಾಪ್ಸಸ್ಸು ಕಂಡು ಬಂದಿತ್ತು, ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು. ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು, ಬಳ್ಳಾರಿಯಲ್ಲಿ ಇರ್ಬೋದು, ಅಥವಾ ಬೇರೆ ರೀಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮಂಗಳೂರಿನಲ್ಲಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ.